ಪುಸ್ತಕ ಶ್ರೀ ಮಹಾಗಣಪತಿ ದೇವಾಲಯದ ದಂಡೆಯ ಮೇಲಿನ ಇತಿಹಾಸ ಸಂಪಾದಕರು ಸಹನಾ ಪಿ ಜಿ ಲೇಖನ ಹದಿನಾರು ಒಳಿತು ಕಂಡವರು ಈ ಒಳಿತು ಕಂಡವರು ಮಾಲಿಕೆಯಲ್ಲಿ ದೇವಸ್ಥಾನಕ್ಕೆ ಬಹು ಹಿಂದಿನಿಂದ ನಡೆದುಕೊಂಡು ಬಂದವರು ಹರಕೆ ನಡೆಸಿಕೊಂಡವರು ಅದರಿಂದ ಕೃತಾರ್ಥರಾದವರು ತಮ್ಮ ಸತ್ಯದ ಕಥೆಗಳನ್ನು ತೆರೆದಿಟ್ಟಿದ್ದಾರೆ ಮೊದಲಿಗೆ ಬಸಣ್ಣಿ ವಿಧೇಯಕ ಭಕ್ತ ಹಾಗೂ ನಿವೃತ್ತ ಪೌರ ನೌಕರ ಸಾಗರ ಪುರಸಭೆಗೆ ನೂರ ಐವತ್ತು ವರ್ಷಗಳು ದಾಟಿತು ಒಂದು ಕಾಲದಲ್ಲಿ ಕೈಗಾಡಿಯ ಮೂಲಕ ಊರನ್ನು ಸ್ವಚ್ಛಗೊಳಿಸುತ್ತಿದ್ದೆವು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನನ್ನ ಅಪ್ಪ ಭೈರ ಕೈಗಾಡಿಯ ಮೂಲಕ ಕಸ ತೆಗೆಯುತ್ತಿದ್ದ ನಾನು ಬಹಳ ದಿನಗಳ ಕಾಲ ಕೈಗಾಡಿಯ ಮೂಲಕವೇ ಕಾಯಕ ನಡೆಸಿದೆ ಈಗ ಯಂತ್ರಗಳು ಬಂದಿವೆ ಕೆಲಸ ಸಲೀಸಾಗಿದೆ ಅಂದಿನ ದಿನಗಳಲ್ಲಿ ನಾವು ಊರನ್ನೆಲ್ಲ ಗುಡಿಸಿ ಸಂಜೆ ಸ್ನಾನ ಮಾಡಿ ತಪ್ಪದೆ ಸಾಗರದ ಮಹಾಗಣಪತಿಗೆ ನಮಸ್ಕರಿಸಿ ಬರುತ್ತಿದ್ದೆವು ಆಗ ಅಪ್ಪನ ಜೊತೆಯಲ್ಲಿ ದೇವಾಲಯಕ್ಕೆ ನಾನು ಹೋಗುತ್ತಿದ್ದೆ ಇವತ್ತಿಗೂ ನಾನು ಆ ಪದ್ಧತಿ ಬಿಟ್ಟಿಲ್ಲ ದೇವಾಲಯದಲ್ಲಿ ನಾನು ನಮಸ್ಕರಿಸುವ ಸಂದರ್ಭದಲ್ಲಿ ಪೂಜೆ ಮಾಡುವವರು ಬಿಟ್ಟರೆ ಬೇರೆ ಯಾರೂ ಇರುವುದಿಲ್ಲ ನನ್ನ ಕಷ್ಟಗಳನ್ನೆಲ್ಲ ಕೈ ಮುಗಿದು ದೇವರಲ್ಲಿ ಹೇಳಿಕೊಳ್ಳುತ್ತೇನೆ ಈಗ ಅವೆಲ್ಲವೂ ಸರಿ ಹೋಗಿದೆ ನಾನು ನಂಬಿದ ಶ್ರೀ ಮಹಾಗಣಪತಿ ದೇವರು ನನ್ನ ಕೈಬಿಟ್ಟಿಲ್ಲ ಕುಟುಂಬವನ್ನು ಉದ್ಧಾರ ಮಾಡಿದ್ದಾರೆ ನಮ್ಮ ಊರಿಗೂ ಒಳ್ಳೆಯದಾಗಲಿ ಎಂದು ನಾನು ಸದಾ ಸಾಗರದ ಶ್ರೀ ಮಹಾಗಣಪತಿಯಲ್ಲಿ ಬೇಡುತ್ತೇನೆ ಹನುಮಂತಪ್ಪ ಸಾಗರದ ಮೂಲ ನಿವಾಸಿ ಸಾಗರದಲ್ಲಿ ಯಾವುದೇ ಮದುವೆ ಕಾರ್ಯಕ್ರಮಗಳು ನಡೆಯಲಿ ಶ್ರೀ ಮಹಾಗಣಪತಿಗೆ ಕಾಯಿ ತೆಗೆದಿಟ್ಟು ಹರಕೆ ಹೊರುವ ಪ್ರಸಾದ ಕೇಳುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ನಾವು ರೈತಾಪಿ ಮಕ್ಕಳು ಪ್ರತಿ ವರ್ಷ ಹೊಸ ಫಸಲನ್ನು ಗಣಪತಿಗೆ ಸಮರ್ಪಿಸಿದ ನಂತರವೇ ಅದನ್ನು ಬಳಸುವ ವಾಡಿಕೆ ಇಟ್ಟುಕೊಂಡಿದ್ದೇವೆ ನಮ್ಮ ಹಾವೇರಿಯ ಜಮೀನಿನಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೊಳವೆಬಾವಿಯಲ್ಲಿ ನೀರು ಬರಲೇ ಇಲ್ಲ ಫಲವಂತಿಕೆ ಕಾಣದೆ ಕಂಗಾಲಾಗಿದ್ದ ನಾವು ನಂಬಿಕೊಂಡು ಬಂದ ಸಾಗರದ ಶ್ರೀ ಮಹಾಗಣಪತಿಗೆ ಹರಕೆ ಮಾಡಿಕೊಂಡೆ ನಂತರ ಕೊಳವೆಬಾವಿಯಲ್ಲಿ ಸರಾಗವಾಗಿ ನೀರು ಹರಿಯಿತು ಇವತ್ತಿಗೂ ಸಾಗರದ ಮಹಾಗಣಪತಿ ಜಾತ್ರೆಯಲ್ಲಿ ರಥಕ್ಕೆ ಕಾಯ್ ಧನ್ಯರಾಗುತ್ತೇವೆ ಮಾಜಿ ಪುರಸಭಾ ಸದಸ್ಯ ಡಾಕಪ್ಪ ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ದೇವಾಲಯದ ಉತ್ಸವಗಳಲ್ಲಿ ಬಹು ಹಿಂದಿನಿಂದಲೂ ನಾವು ಪಲ್ಲಕ್ಕಿ ಹೊರುವ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದೇವೆ ದೇವರ ಸೇವೆ ನಮಗೆ ಒಳ್ಳೆಯದ್ದನ್ನೇ ಮಾಡಿದೆ ಜೀವನದಲ್ಲಿ ಗಳಿಸುವ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೇವೆ ಆದರೆ ಬಂದ ದುಡಿಮೆಯಲ್ಲಿ ಇತರರಿಗೂ ನೀಡಿ ನಾವು ಬದುಕಬೇಕು ತಲತಲಾಂತರದಿಂದ ಸಾಗರದ ಮಹಾಗಣಪತಿ ದೇವರ ಪಲ್ಲಕ್ಕಿ ಸೇವೆಯನ್ನು ನಾವು ಮಾಡಿಕೊಂಡು ಬಂದವರು ಒಂದು ಕಾಲದಲ್ಲಿ ಸಾಗರದ ಜನಸಂಖ್ಯೆ ತೀರಾ ಕಡಿಮೆ ಇತ್ತು ಆದರೆ ಉತ್ಸವ ಮಾತ್ರ ಭಕ್ತರ ಸಹಾಯದಿಂದ ಅಚ್ಚುಗಟ್ಟಾಗಿ ನಡೆಯುತ್ತಲೇ ಬಂದಿದೆ ಪರಮೇಶ್ವರಪ್ಪ ಕಾನ್ಲೆ ಪ್ರಗತಿಪರ ಕೃಷಿಕ ತಾಳಗುಪ್ಪ ಹೋಬಳಿಯ ಕೃಷಿಕರಾದ ನಾವು ಭತ್ತ ಬೆಳೆಯುತ್ತೇವೆ ನಮ್ಮ ಊರು ಕಾನ್ಲೆ ಬಹಳ ವರ್ಷಗಳಿಂದ ಈ ಕೆಲಸವನ್ನು ನಂಬಿಕೊಂಡು ಬಂದಿದ್ದೇವೆ ವರ್ಷದ ಪ್ರಥಮ ಫಸಲನ್ನು ತಂದು ಮಹಾಗಣಪತಿಗೆ ಅರ್ಪಿಸಿ ಕಡುಬು ನೈವೇದ್ಯ ಮಾಡಿಸಿ ಪ್ರಸಾದವನ್ನು ಮನೆಗೆ ಕೊಂಡೊಯ್ಯುತ್ತೇವೆ ಕಳೆದ ಅರವತ್ತು ವರ್ಷಗಳಿಂದ ಈ ಪದ್ಧತಿ ಬಿಟ್ಟಿಲ್ಲ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲು ಬರುತ್ತಿದೆ ಎಲ್ಲವೂ ಶ್ರೀ ಮಹಾಗಣಪತಿ ದೇವರ ಕೃಪೆ ನಮ್ಮ ಮೇಲೆ ಸದಾ ಇದೆ ಎಂಬ ನಂಬಿಕೆ ನಮಗಿದೆ ಸುಕಲತಾ ತಿಮ್ಮಪ್ಪ ಶೆಟ್ಟರು ಇವರು ಸಾಗರದವರು ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ನಂಬಿಕೆಗಳು ಎಂದಿಗೂ ಸುಳ್ಳಾಗುವುದಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ದೇವರ ಮೂಲಕ ಅದನ್ನು ಕಾಣಬೇಕು ದೇವರು ಅನುಕೂಲ ಕೊಟ್ಟಾಗ ಮರೆತು ಬಿಡುವುದಲ್ಲ ಅದನ್ನು ಸ್ಮರಿಸುವ ಮನೋಭಾವ ನಮ್ಮಲ್ಲಿರಬೇಕು ನಮ್ಮ ಮಗನ ಉನ್ನತ ಶಿಕ್ಷಣಕ್ಕೆ ಸವಾಲು ಉಂಟಾದಾಗ ಸಾಗರದ ಮಹಾಗಣಪತಿ ದೇವರ ಮೊರೆ ಹೋದೆವು ಆತನ ಕೃಪೆಯಿಂದ ಬೆಟ್ಟದಂಥ ಸಮಸ್ಯೆ ಕರಗಿತು ಮಗನಿಗೆ ಈಗ ಒಳ್ಳೆಯ ಕಡೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ಅವಕಾಶ ದೊರೆತಿದೆ ಸಾಗರದ ಮಹಾಗಣಪತಿ ಒಂದು ಅಪರೂಪದ ದಿವ್ಯಶಕ್ತಿ ಆತ್ಮೀಯ ಕೇಳುಗರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಧ್ವನಿ ಕಲಾವಿದ ದೀಪಕ್ ಸಾಗರ್ ಇನ್ನೂ ಹೆಚ್ಚಿನ ಧ್ವನಿ ಪುಸ್ತಕಗಳನ್ನು ಕೇಳಬೇಕೆಂದಿದ್ದರೆ ನಮ್ಮ ಕನ್ನಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಡಾಟ್ ಕಾಮ್ ಸ್ಲ್ಯಾಶ್